ಹಾಯ್ ವಿವರ್ಸ್ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡಲಾಗದ ಬಹಳ ಸುರಕ್ಷಿತವಾದ ಹಣ ಅಂತ ಹೇಳುವ ಎಂಟು ದೇಶದ ಹಣಗಳ ಬಗ್ಗೆ ಹಾಗೂ ಅದರಲ್ಲಿರುವ ಸುರಕ್ಷತೆಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಈ ವಿಡಿಯೋ ಅಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕೋನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಮಲೇಷಿಯಾ ಮಲೇಷಿಯಾ ಹಣವನ್ನು ರಿಂಗೇಟ್ ಅಂತ ಹೇಳುತ್ತಾರೆ ಮಲೇಷಿಯಾ ನಲ್ಲಿ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಾಗೂ ನೂರು ರೂಪಾಯಿ ನೋಟುಗಳಿವೆ ಇವುಗಳಲ್ಲಿ ಒಂದು ರೂಪಾಯಿ ನೋಟ್ ಅನ್ನು ಹಾಗೂ ಐದು ರೂಪಾಯಿ ನೋಟ್ ಅನ್ನು ಪ್ಲಾಸ್ಟಿಕ್ ಹಾಗೆ ಇರುವ ಪಾಲಿಮರ್ ನಲ್ಲಿ ಪ್ರಿಂಟ್ ಮಾಡಿರುತ್ತಾರೆ ಆದುದರಿಂದ ಈ ನೋಟ್ ಅನ್ನು ಎಷ್ಟೇ ಮಡಚಿದರೂ ಇದು ಅಷ್ಟು ಸುಲಭವಾಗಿ ಹರಿದು ಹೋಗುವುದಿಲ್ಲ ಈ ಎಲ್ಲಾ ನೋಟುಗಳ ಮುಂದಿನ ಪಕ್ಕ ಮಲೇಷಿಯನ್ ರಾಜ ಅಬ್ದುಲ್ ರಹಮಾನ್ ನ ಫೋಟೋವನ್ನು ಹಾಗೂ ದಾಸವಾಳ ಹೂವನ್ನು ಪ್ರಿಂಟ್ ಮಾಡಿರುತ್ತಾರೆ ಹಿಂದಿನ ಕಡೆ ಮಲೇಷಿಯಾ ದೇಶದ ಮುಖ್ಯವಾದ ಮಲೆಗಳು ಮರಗಳು ಪ್ರಾಣಿಗಳು ಹೂಗಳನ್ನು ಪ್ರಿಂಟ್ ಮಾಡಿದ್ದಾರೆ ಪ್ರತಿಯೊಂದು ನೋಟ್ ಅನ್ನು ಪ್ರತ್ಯೇಕವಾಗಿ ಮಲೇಷಿಯನ್ ಫ್ಯಾಬ್ರಿಕ್ ಡಿಸೈನ್ ನಲ್ಲಿ ಪ್ರಿಂಟ್ ಮಾಡಿರುತ್ತಾರೆ ಅದು ಎಷ್ಟು ರೂಪಾಯಿ ನೋಟು ಅಂತ ಅರ್ಧ ಮುಂದಿನ ಕಡೆ ಹಾಗೂ ಅರ್ಧ ಹಿಂದಿನ ಕಡೆ ಪ್ರಿಂಟ್ ಮಾಡಿರುವುದರಿಂದ ಲೈಟ್ ಅನ್ನು ನೋಡುವಾಗ ಈ ನಂಬರ್ ಗಳು ಸಂಪೂರ್ಣವಾಗಿ ಕಾಣಿಸುತ್ತದೆ ಪ್ರತಿಯೊಂದು ನಂಬರ್ ಅನ್ನು ಲೆನ್ಸ್ ಅನ್ನು ನೋಡಿದರೆ ಅದು ಎಷ್ಟು ರೂಪಾಯಿ ಅಂತ ಚಿಕ್ಕ ಚಿಕ್ಕದಾಗಿ ಪ್ರಿಂಟ್ ಮಾಡಿರುತ್ತಾರೆ ಇದರ ಕೊನೆಯಲ್ಲಿ ಹ್ಯಾಲೋಗ್ರಾಮ್ ಸ್ಟಿಕ್ಕರ್ ಅನ್ನು ಹಾಗೂ ತ್ರೀ ಡಿ ನಲ್ಲಿ ಇದು ಎಷ್ಟು ರೂಪಾಯಿ ನೋಟು ಅಂತಾನೂ ಸಹ ಪ್ರಿಂಟ್ ಮಾಡಿದ್ದಾರೆ ಇದರ ಹಿಂದಿನ ಕಡೆ ಯುವಿ ಲೈಟ್ ನಿಂದ ನೋಡಿದರೆ ಇದು ಎಷ್ಟು ರೂಪಾಯಿ ನೋಟು ಹಾಗೂ ಮಲೇಷಿಯನ್ ದೇಶದ ಸೆಂಟ್ರಲ್ ಬ್ಯಾಂಕ್ ಲೋಗೋನು ಸಹ ಹೈಲೈಟ್ ಆಗಿರುತ್ತದೆ ಇದು ಮಾತ್ರವಿಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಮಲೇಷಿಯನ್ ದೇಶದ ಹದಿನಾರನೇ ಆನಿವರ್ಸರಿಗೋಸ್ಕರ ರೂಪಾಯಿ ನೋಟನ್ನು ಹಾಗೂ ಅರವತ್ತು ರೂಪಾಯಿ ನೋಟ್ ಅನ್ನು ಸ್ಪೆಷಲ್ ಆಗಿ ಹೊರಬಿಟ್ಟರು ಇದರಲ್ಲಿ ಇವರು ಹೊರಬಿಟ್ಟ ಆರ್ನೂರು ರೂಪಾಯಿ ನೋಟು ಜಗತ್ತಿನಲ್ಲಿರುವ ಹಣದಲ್ಲಿ ಅತಿ ದೊಡ್ಡ ನೋಟು ಮುಂದಿನದು ಜರ್ಮನಿ ಜರ್ಮನಿ ದೇಶದ ಹಣವನ್ನು ಯೂರೋ ಅಂತ ಹೇಳುತ್ತಾರೆ ಯೂರೋ ನಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟುಗಳಿವೆ ಎಲ್ಲಾ ನೋಟುಗಳ ಮುಂದಿನ ಪಕ್ಕದಲ್ಲೂ ಈ ದೇಶದಲ್ಲಿರುವ ಹಳೆ ಬಿಲ್ಡಿಂಗ್ ಗಳ ಎಂಟ್ರೆನ್ಸ್ ಅನ್ನು ಫೋಟೋವಾಗಿ ಹಾಕಿದ್ದಾರೆ ಹಿಂದಿನ ಕಡೆ ಆ ದೇಶದ ಹಳೆಯ ಫೋಟೋ ಫೋಟೋವಾಗಿ ಹಾಕಿದ್ದಾರೆ ಪ್ರತಿ ನೋಟುಗಳಲ್ಲೂ ಎಷ್ಟು ರೂಪಾಯಿ ಅಂತ ಕಲರ್ ಚೇಂಜಿಂಗ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ ಇದರ ಮೂಲೆಯಲ್ಲಿ ಕಲರ್ ಹ್ಯಾಲೋಗ್ರಾಂ ಸ್ಟ್ರಿಪ್ಸ್ ಅನ್ನು ಇಟ್ಟಿದ್ದಾರೆ ಹ್ಯಾಲೋಗ್ರಾಂ ನಲ್ಲಿರುವ ಫೋಟೋವನ್ನು ನೋಟ್ ನ ಮಧ್ಯದಲ್ಲಿ ವಾಟರ್ ಮಾರ್ಕ್ ಆಗುವ ಸಹ ಹಾಕಿದ್ದಾರೆ ಈ ನೋಟ್ ಅನ್ನು ಯಾರು ಸ್ಕ್ಯಾನ್ ಮಾಡಿ ಔಟ್ ತೆಗೆಯಬಾರದೆಂದು ಫೋಟೋ ಕಾಪಿಯರ್ ಸೆನ್ಸರ್ ಚಿಕ್ಕದಾಗಿ ಇಟ್ಟಿದ್ದಾರೆ ಅದುದರಿಂದ ಈ ನೋಟ್ ಅನ್ನು ಈ ರೀತಿ ಸ್ಕ್ಯಾನ್ ಮಾಡಿ ಔಟ್ ತೆಗೆದರೆ ಈ ರೀತಿ ಗೆರೆಗಳ ಬರುತ್ತದೆ ಈ ವಿಡಿಯೋನಲ್ಲಿ ನೋಡಿ ಇವರು ಈ ಚುಕ್ಕೆಗಳನ್ನು ಹೈಟ್ ಮಾಡಿ ಔಟ್ ತೆಗೆಯುವಾಗ ಆ ಜಾಗವನ್ನು ಬಿಟ್ಟು ಇತರ ಎಲ್ಲಾ ಜಾಗಗಳು ಸರಿಯಾಗಿ ಪ್ರಿಂಟ್ ಆಗಿದೆ ಅದು ಮಾತ್ರವಿಲ್ಲದೆ ಈ ನೋಟುಗಳನ್ನು ಯು ವಿ ಲೈಟ್ ನಲ್ಲಿ ನೋಡಿದರೆ ಇದರಲ್ಲಿರುವ ನಕ್ಷತ್ರಗಳು ಹಾಗೂ ಮಧ್ಯದಲ್ಲಿರುವ ರೌಂಡ್ ಹೈಲೈಟ್ ಆಗಿ ಕಾಣಿಸುತ್ತದೆ ಇದನ್ನು ಮಡಚಿದರೆ ಇದರಲ್ಲಿರುವ ಗೆರೆಗಳೆಲ್ಲವೂ ಈ ರೀತಿ ಸರಿಯಾಗಿ ಜೊತೆ ಸೇರುತ್ತದೆ ಇಷ್ಟು ಸುರಕ್ಷಿತವಾಗಿರುವುದರಿಂದ ಇದನ್ನು ನಕಲಿಯಾಗಿ ಪ್ರಿಂಟ್ ಮಾಡಲು ಆಗುವುದಿಲ್ಲ ಮುಂದಿನದು ಕೆನಡಾ ಕೆನಡಾ ದೇಶದ ಹಣವನ್ನು ಕೆನಡಿಯನ್ ಡಾಲರ್ ಅಂತ ಹೇಳುತ್ತಾರೆ ಕೆನಡಾ ನಲ್ಲಿ ಐದು ರೂಪಾಯಿ ರೂಪಾಯಿ ಇಪ್ಪತ್ತು ರೂಪಾಯಿ 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 ಐವತ್ತು ನೂರು ನೋಟುಗಳಿವೆ ಎಲ್ಲಾ ನೋಟುಗಳ ಮುಂದಿನ ಕಡೆ ಆ ದೇಶದ ಮುಖ್ಯವಾದ ಮುಖ್ಯಸ್ಥರ ಫೋಟೋಗಳನ್ನು ಪ್ರಿಂಟ್ ಮಾಡಿದ್ದಾರೆ ಕೆನಡಾ ದೇಶದ ನೋಟುಗಳನ್ನು ಸಹ ಪ್ಲಾಸ್ಟಿಕ್ ಹಾಗೆ ಇರುವ ಪಾಲಿಮರ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ ಆ ನೋಟ್ ನ ಮಧ್ಯದಲ್ಲಿ ಪಾರದರ್ಶಕವಾಗಿ ಆ ದೇಶದ ಮುಖ್ಯಸ್ಥರ ಫೋಟೋವನ್ನು ಕಲರ್ ಹ್ಯಾಲೋಗ್ರಾಂ ಸ್ಟಿಕ್ಕರ್ ನಲ್ಲೇ ಹಾಕಿದ್ದಾರೆ ಮುಂದಿನದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ದೇಶದ ಹಣವನ್ನು ಆಸ್ಟ್ರೇಲಿಯನ್ ಡಾಲರ್ ಅಂತ ಹೇಳುತ್ತಾರೆ ಆಸ್ಟ್ರೇಲಿಯನ್ ದೇಶದಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟುಗಳಿವೆ ಆಸ್ಟ್ರೇಲಿಯಾನೇ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊಟ್ಟ ಮೊದಲು ಪ್ಲಾಸ್ಟಿಕ್ ಹಾಗೆ ಇರುವ ಈ ಹತ್ತು ರೂಪಾಯಿ ನೋಟ್ ಅನ್ನು ಪಾಲಿಮರ್ ಪ್ರಿಂಟಿಂಗ್ ನಲ್ಲಿ ಹೊರಬಿಟ್ಟರು ಈಗ ಆಸ್ಟ್ರೇಲಿಯಾ ನಲ್ಲಿರುವ ಎಲ್ಲಾ ನೋಟುಗಳಲ್ಲೂ ಪ್ಲಾಸ್ಟಿಕ್ ಹಾಗೆ ಪಾಲಿಮರ್ ನೋಟಿಗೆ ಬದಲಾಗಿಸಿದ್ದಾರೆ ಈ ನೋಟ್ ನ ಮಧ್ಯದಲ್ಲಿ ಪಾರದರ್ಶಕವಾದ ಕಲರ್ ಹ್ಯಾಲೋಗ್ರಾಂ ಸ್ಟಿಕ್ಕರ್ ಅನ್ನು ಮಾತ್ರ ನೀಡಿರುತ್ತಾರೆ ಆದುದರಿಂದ ಆಸ್ಟ್ರೇಲಿಯನ್ ಹಣವನ್ನು ಸಹ ನಕಲಿಯಾಗಿ ಪ್ರಿಂಟ್ ಮಾಡಲು ಆಗುವುದಿಲ್ಲ ಇದು ಮಾತ್ರವಿಲ್ಲದೆ ಎಲ್ಲಾ ನೋಟುಗಳಲ್ಲೂ ಇರುವ ಪಕ್ಷಿಗಳು ಸಹ ಯು ಲೈಟ್ ನಲ್ಲಿ ಹೈಲೈಟ್ ಆಗುತ್ತದೆ ಲೆನ್ಸ್ ಅನ್ನಿಟ್ಟು ಈ ನೋಟ್ ನಲ್ಲಿರುವ ಹ್ಯಾಲೋಗ್ರಾಮ್ ಸ್ಟಿಕ್ಕರ್ ಅನ್ನು ಜೂಮ್ ಮಾಡಿ ನೋಡಿದರೆ ಇದು ಎಷ್ಟು ರೂಪಾಯಿ ನೋಟ್ ಅಂತ ರಿವರ್ಸ್ ನಲ್ಲೂ ಸಹ ಪ್ರಿಂಟ್ ಮಾಡಿರುತ್ತಾರೆ ಮುಂದಿನದು ಬ್ರೆಜಿಲ್ ಬ್ರೆಜಿಲ್ ದೇಶದ ಹಣವನ್ನು ಬ್ರೆಜಿಲಿಯನ್ ರಿಯಲ್ ಅಂತ ಹೇಳುತ್ತಾರೆ ಬ್ರೆಜಿಲ್ ನಲ್ಲಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹಣಗಳಿವೆ ಎಲ್ಲಾ ನೋಟಿನ ಮುಂದಿನ ಕಡೆ ಈ ಮಹಿಳೆಯ ಫೋಟೋವನ್ನು ಪ್ರಿಂಟ್ ಮಾಡಿದ್ದಾರೆ ಹಿಂದಿನ ಕಡೆ ಈ ರೀತಿ ಪ್ರಾಣಿಗಳ ಫೋಟೋವನ್ನು ಪ್ರಿಂಟ್ ಮಾಡಿದ್ದಾರೆ ಎಲ್ಲಾ ನೋಟುಗಳ ಮೂಲೆಯಲ್ಲಿ ಅದೆಷ್ಟು ರೂಪಾಯಿ ನೋಟ್ ಅಂತ ಕಲರ್ ಚೇಂಜಿಂಗ್ ಇಂಕ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ ನೋಟು ಪೂರ್ತಿ ಅದೆಷ್ಟು ರೂಪಾಯಿ ಅಂತ ಅನೇಕ ಬಾರಿ ಚಿಕ್ಕ ಚಿಕ್ಕದಾಗಿ ಪ್ರಿಂಟ್ ಮಾಡಿದ್ದಾರೆ ಇದನ್ನು ಯುವ ಲೈಟರ್ ಇಟ್ಟು ನೋಡಿದರೂ ಇದು ಅದೆಷ್ಟು ರೂಪಾಯಿ ಅಂತ ಹೈಲೈಟ್ ಆಗಿ ಕಾಣಿಸುತ್ತದೆ ಈ ನೋಟ್ ನ ಮೂಲೆಯಲ್ಲಿರುವ ಬಾಕ್ಸ್ ಅನ್ನು ಲೈಟ್ ಅನ್ನು ನೋಡಿದರೂ ಅದು ಅದೆಷ್ಟು ರೂಪಾಯಿ ಅಂತ ಕಾಣಿಸುತ್ತದೆ ಈ ನೋಟ್ ನ ಎರಡು ಕಡೆ ಮೂಲೆಯಲ್ಲೂ ಈ ರೀತಿ ಗೆರೆಗಳನ್ನು ನೀಡಿದ್ದಾರೆ ಇದನ್ನು ಮಡಚಿದರೆ ಈ ಗೆರೆಗಳು ಈ ರೀತಿ ಸರಿಯಾಗಿ ಜೊತೆ ಸೇರುತ್ತದೆ ಮುಂದಿನದು ಇಂಡೋನೇಷ್ಯಾ ಇಂಡೋನೇಷ್ಯನ್ ಹಣವನ್ನು ಇಂಡೋನೇಷ್ಯನ್ ರೂಪಾಯಿ ಅಂತ ಹೇಳುತ್ತಾರೆ ಇಂಡೋನೇಷ್ಯಾ ನಲ್ಲಿ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿಗಳ ತನಕ ನೋಟುಗಳಿವೆ ಎಲ್ಲಾ ನೋಟುಗಳ ಮುಂದಿನ ಕಡೆ ಅವರ ದೇಶದ ಮುಖ್ಯಸ್ಥರ ಮುಖವನ್ನು ಪ್ರಿಂಟ್ ಮಾಡಿದ್ದಾರೆ ಹಣದ ಹಿಂದಿನ ಕಡೆ ಆ ದೇಶದ ಸಾಂಪ್ರದಾಯಿಕ ನಡನವನ್ನು ಫೋಟೋವಾಗಿ ಪ್ರಿಂಟ್ ಮಾಡಿದ್ದಾರೆ ಈ ಎಲ್ಲಾ ಹಣದಲ್ಲೂ ಈ ಹಣದ ವ್ಯಾಲ್ಯೂ ಅನ್ನು ಯುವಿ ಲಿಂಕ್ ನಲ್ಲಿ ಪ್ರಿಂಟ್ ಮಾಡಿದ್ದರಿಂದ ನಾವು ಈ ಹಣವನ್ನು ಯುವಿ ಲೈಟ್ ಅನ್ನು ನೋಡುವಾಗ ಅದೆಷ್ಟು ರೂಪಾಯಿ ಹಣವಂತ ಹೈಲೈಟ್ ಆಗುತ್ತದೆ ಇದು ಮಾತ್ರವಿಲ್ಲದೆ ನೋಟ್ ನ ಮಧ್ಯದಲ್ಲಿರುವ ಸೀಕ್ರೆಟ್ ಸ್ಟ್ರಿಪ್ಟ್ ನಲ್ಲೂ ಸಹ ಯುವಿ ಲೈಟ್ ನಲ್ಲಿ ಅದೆಷ್ಟು ರೂಪಾಯಿ ಅಂತ ಸ್ಪಷ್ಟವಾಗಿ ಕಾಣಿಸುತ್ತದೆ ಇಂಡೋನೇಷಿಯನ್ ಹಣದಲ್ಲೂ ಫೋಟೋ ಕಾಪಿಯ ಸೆನ್ಸರ್ ಇರುವುದರಿಂದ ಈ ಹಣವನ್ನು ಸಹ ಸ್ಕ್ಯಾನ್ ಮಾಡಿ ಪ್ರಿಂಟ್ ಮಾಡಲು ಆಗುವುದು ಇಲ್ಲ ಇದನ್ನು ಈ ರೀತಿ ಮಾಡಿಸಿದರೆ ಇದರಲ್ಲಿರುವ ಗೆರೆಗಳೆಲ್ಲವೂ ಸರಿಯಾಗಿ ಜೊತೆ ಸೇರುತ್ತದೆ ಲೆನ್ಸ್ ಅನ್ನು ನೋಡಿದರೆ ಅದೆಷ್ಟು ಹಣ ಅಂತ ಈ ನಂಬರ್ನೊಳಗೆ ಚಿಕ್ಕ ಚಿಕ್ಕದಾಗಿ ಪ್ರಿಂಟ್ ಮಾಡಿರುತ್ತಾರೆ ಇದರ ಹಿಂದಿನ ಕಡೆ ಯು ವಿ ಲೈಟ್ ನಿಂದ ನೋಡಿದರೆ ಈ ನೋಟ್ ನ ಸೀರಿಯಲ್ ನಂಬರ್ ಹಾಗೂ ಅದರಲ್ಲಿ ಪ್ರಿಂಟ್ ಮಾಡಿರುವ ಮುಖ್ಯವಾದ ಫೋಟೋಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ ಮುಂದಿನದು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಹಣವನ್ನು ರ್ಯಾಂಡ್ ಅಂತ ಹೇಳುತ್ತಾರೆ ಸೌತ್ ಆಫ್ರಿಕಾ ನಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟುಗಳಿವೆ ಎಲ್ಲಾ ಹಣದ ಮುಂದಿನ ಕಡೆ ನೆಲ್ಸನ್ ಮಂಡೇಲನ ಫೋಟೋವನ್ನು ಹಾಕಿರುತ್ತಾರೆ ಹಿಂದಿನ ಕಡೆ ರೈನೋಸರಸ್ ಆನೆ ಸಿಂಹ ಕಾಡು ಹಸು ಚಿರತೆಯ ಫೋಟೋವನ್ನು ಹಾಕಿದ್ದಾರೆ ಪ್ರತಿಯೊಂದು ನೋಟಿನ ಹಿಂದಿನ ಕಡೆ ಯಾವ ಪ್ರಾಣಿಯ ಫೋಟೋವನ್ನು ಪ್ರಾಣಿಯ ಫೋಟೋವನ್ನು ಮುಂದಿನ ಕಡೆ ಮೈಕ್ರೋ ಪ್ರಿಂಟಿಂಗ್ ನಲ್ಲಿ ಚಿಕ್ಕ ಚಿಕ್ಕದಾದ ಸಂಖ್ಯೆಗಳಲ್ಲಿ ಹಾಕಿರುತ್ತಾರೆ ಇದು ಇಲ್ಲದೆ ಅದು ಎಷ್ಟು ರೂಪಾಯಿ ಅಂತ ಸಂಖ್ಯೆಗಳಲ್ಲೂ ಅದೇ ಪ್ರಾಣಿಯನ್ನು ಚಿಕ್ಕ ಚಿಕ್ಕದಾಗಿ ಪ್ರಿಂಟ್ ಮಾಡಿರುತ್ತಾರೆ ಈ ನೋಟನ್ನು ಲೈಟ್ ಅನ್ನು ಇಟ್ಟು ನೋಡಿದರೆ ರೈನೋಸರಸ್ ನ ರೂಪ ಸಂಪೂರ್ಣವಾಗಿ ಕಾಣಿಸುತ್ತದೆ ಪ್ರತಿಯೊಂದು ನೋಟನ್ನು ಯುವಿ ಲೈಟ್ ಇಟ್ಟು ನೋಡುವಾಗ ಒಂದೊಂದು ಕಲರ್ ನಲ್ಲೂ ಹೈಲೈಟ್ ಆಗುತ್ತೆ ಎಲ್ಲಾ ನೋಟುಗಳ ಮೂಲೆಯಲ್ಲಿ ಮಂಡೇಲಾ ಸೆಂಟಿನರಿ ವರ್ಷ ಹೈಲೈಟ್ ಆಗಿ ಕಾಣಿಸುತ್ತದೆ ನಾವು ಕೊನೆಯದಾಗಿ ನೋಡುವುದು ಟ್ರಿಲಿಯನ್ ಡಾಲರ್ಸ್ ಜಗತ್ತಿನಲ್ಲಿರುವ ಹಣಗಳಲ್ಲಿ ಹತ್ತು ಟ್ರಿಲಿಯನ್ ಐವತ್ತು ಟ್ರಿಲಿಯನ್ ನೂರು ಟ್ರಿಲಿಯನ್ ಅಂತ ಹೆಚ್ಚು ಮೌಲ್ಯವಿರುವ ನೋಟುಗಳನ್ನು ಅವರ ದೇಶದ ಹಣಕ್ಕೆ ಮೌಲ್ಯವೇ ಇಲ್ಲದೆ ಹೋಗಿದ್ದರಿಂದ ನೈಂಟೀಸ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ ಓಕೆ ವಿವರ್ಸ್ ಇದೇ ರೀತಿ ನಮ್ಮ ಇಂಡಿಯನ್ ಕರೆನ್ಸಿಗಳಂತ ಇನ್ನು ಅನೇಕ ದೇಶಗಳ ಕರೆನ್ಸಿಗಳಲ್ಲಿ ಈ ರೀತಿ ಇಂಟ್ರೆಸ್ಟಿಂಗ್ ಆದ ಅನೇಕ ವಿಷಯಗಳಿವೆ ಒಂದು ಲೈಕ್ ಅನ್ನು ಹಾಕಿ ವಿಡಿಯೋವಿನ ಮುಂದಿನ ಭಾಗ ಬೇಕಂದ್ರೆ ಕಮೆಂಟ್ಸ್ ನಲ್ಲಿ ತಿಳಿಸಿ ವಿಡಿಯೋ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ